ಭಾರತ ಒಕ್ಕೂಟ ಪದ್ಧತಿಯ ಮೌಲ್ಯಮಾಪನ. ಈ ಹಿಂದೆ ಏಕಾತ್ಮಕ ರಾಜ್ಯ ಅಥವಾ ರಾಷ್ಟ್ರ ಲಕ್ಷಣಗಳನ್ನು ನೋಡಿದ್ರಿ. ಭಾರತ ಒಕ್ಕೂಟ ಪದ್ಧತಿಯ ಮೌಲ್ಯಮಾಪನ ಅಂದರೆ ಬೇರೆ ಏನಲ್ಲ, ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಭಾರತ ದೇಶವನ್ನು ಸಂವಿಧಾನ ರಚನೆಯನ್ನು ಮಾಡುವಾಗ ಭಾರತ ದೇಶ ರಾಜ್ಯಗಳಿಂದ ಕೂಡಿದಂಥ ರಾಷ್ಟ್ರ, ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದಂಥ ರಾಷ್ಟ್ರ, ಒಂದು ಬಲಾಢ್ಯವಾಗಿರುವಂಥ ರಾಷ್ಟ್ರವಾಗಿ ಹೊರಹೊಮ್ಮಿತು. ಆದರೆ ಹಂತ ಹಂತವಾಗಿ ಕೆಲವು ಸಂದರ್ಭಗಳು, ಅದರಲ್ಲಿ ವಿಶೇಷವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರುವನ್ನು ಹಿಡಿದುಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಆಳ್ವಿಕೆಗಳಲ್ಲಿ ಕೆಲವೊಂದು ಲೋಪದೋಷಗಳಾಗಿದ್ದರೂ ಕೂಡ ಇದನ್ನು ವ್ಯವಸ್ಥಿತವಾಗಿ ಕಾರ್ಯಾಚರಣೆ ಮಾಡಲಾಗುತ್ತಾ ಇದೆ ಇಂದಿನವರೆಗೂ ಕೂಡ. ರಾಜ್ಯಗಳ ಮಧ್ಯೆ ಗಡಿ ಸಮಸ್ಯೆ, ನೀರಿನ ಹಂಚಿಕೆಗಳು, ಬೇರೆ ಬೇರೆ ವಿವಾದಗಳಿದ್ದರೂ ಕೂಡ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿಕೊಳ್ಳುವುದರ ಮೂಲಕ, ಸುಪ್ರೀಂ ಕೋರ್ಟಿನ ಮೂಲಕ ಅಥವಾ ನ್ಯಾಯಮಂಡಳಿಗಳ ಮೂಲಕ ಸಮಸ್ಯೆ ಬಗೆಹರಿಸಲಾಗುತ್ತಾ ಇದೆ. ಹಾಗಾಗಿ ಈ ಒಕ್ಕೂಟ ಪದ್ಧತಿಯಲ್ಲಿ ಎಲ್ಲರೂ ಒಂದೇ, ನಾವೆಲ್ಲ ಅಖಂಡವಾಗಿರುವಂಥ ಭಾರತೀಯರು, ಯಾಕಂದರೆ ಏಕ ನಾಗರಿಕತ್ವ, ಒಂದೇ ಚುನಾವಣಾ ಆಯೋಗ ಎಲ್ಲಗಳು ಇರೋದ್ರಿಂದ ಇಡೀ ಭಾರತ ದೇಶದಲ್ಲಿ ನಾವೆಲ್ಲ ಪ್ರಜೆಗಳು ಒಂದೇ, ಇವನು ಬೇರೆ ಬೇರೆ ರಾಜ್ಯದವನು ಎಂಬ ಭಾವನೆಗಳು ವ್ಯಕ್ತವಾಗಬಾರದು ಎಂಬ ಉದ್ದೇಶಕ್ಕಾಗಿಯೇ ಒಕ್ಕೂಟ ಪದ್ಧತಿ ಜಾರಿಗೆ ತರಲಾಯಿತು. ಆದರೆ ಕೆಲವೊಮ್ಮೆ ಕೇಂದ್ರ ಸರ್ಕಾರ ಆಡಳಿತ ಮಾಡುತ್ತಿರುವಾಗ ತನಗೆ ಆಗದೇ ಇರುವಂಥ ಪಕ್ಷ ರಾಜ್ಯಗಳಲ್ಲಿ ಇರುವಾಗ ಅವುಗಳ ಮೇಲೆ ಕೆಲವೊಮ್ಮೆ ನಿಯಂತ್ರಣಗಳನ್ನು ಸಾಧಿಸಬಹುದು. ಕೆಲವೊಮ್ಮೆ ರಾಜ್ಯಗಳಿಗೆ ಹಣಕಾಸಿನ ಕೊರತೆಗಳು ಉಂಟಾದ ಸಂದರ್ಭಗಳಲ್ಲಿ ಅವುಗಳಿಗೆ ನೆರವು ನೀಡದೇ ಇರಬಹುದು. ಕೆಲವೊಮ್ಮೆ ಈ ರೀತಿ ತಾರತಮ್ಯತೆಗಳಾಗುವುದು ಸಹಜ. ಆದರೂ ಕೂಡ ನಾವೆಲ್ಲ ಒಂದೇ ಭಾವನೆಗಳು ಇರುವುದರಿಂದ ಕೇಂದ್ರ ಸರ್ಕಾರ ವಿಶೇಷವಾಗಿ ಇಡೀ ದೇಶದ ರಕ್ಷಣೆ, ಒಂದು ವೇಳೆ ಯುದ್ಧ ಬಂದರೂ ಕೂಡ ಅದನ್ನು ಎದುರಿಸುವಂಥ ಸಾಮರ್ಥ್ಯ, ನಮ್ಮ ಆಂತರಿಕ ಮತ್ತು ಬಾಹ್ಯ ಭದ್ರತೆ ತೆಗೆದುಕೊಳ್ಳುವ ತೀರ್ಮಾನಗಳು ಎಲ್ಲವುಗಳು ಇರುವುದು ಕೇಂದ್ರ ಸರ್ಕಾರಕ್ಕೆ. ಅಂತಾರಾಷ್ಟ್ರೀಯ ಒಪ್ಪಂದಗಳು, ಅಂತಾರಾಷ್ಟ್ರೀಯ ಶಾಂತಿ ಮಾತುಕತೆಗಳು, ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಎಲ್ಲ ನಿರ್ಣಯ ಕೈಗೊಳ್ಳುವಂಥದ್ದು ಲೋಕಸಭೆ ಆಗಿರುವುದರಿಂದ ರಾಜ್ಯಗಳಿಗೂ ಕೂಡ ಕೊಂಡೊಯ್ಯುವಂಥದ್ದು. ರಾಜ್ಯಗಳು ಕೂಡ ರಾಜ್ಯಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರದ ಹಾಗೆ, ಯಾವುದೇ ವಿಷಯಗಳು ಅತಿರೇಕಕ್ಕೆ ಹೋಗದ ಹಾಗೆ, ಪ್ರತ್ಯೇಕತೆಯ ಕೂಗು ಕೇಳಬಾರದು ಎಂಬ ಏಕೈಕ ಉದ್ದೇಶಕ್ಕಾಗಿ. ಕಾರಣ ನಾನು ಪ್ರಾರಂಭದಲ್ಲಿನೇ ಹೇಳಿದ ಹಾಗೆ, ಬಹುಶಃ ಜಮ್ಮು ಕಾಶ್ಮೀರ ಭಾರತಕ್ಕೆ ಸೇರ್ಪಡೆ ಆಗಿ ನಂತರ ಅದು ಕೆಲವು ಭಾಗಗಳು ಪಾಕಿಸ್ತಾನಕ್ಕೆ ಹೋದ ನಂತರ ಪಂಜಾಬ್ ಮತ್ತು ಬೇರೆ ಬೇರೆ ಪ್ರದೇಶಗಳು ಎಲ್ಲವುಗಳು ಪ್ರತ್ಯೇಕ ಕೂಗು ಕೇಳಿ ಬಂದಿತ್ತು. ಭಾರತ ದೇಶದ ಬಹುತೇಕ ರಾಜರು, ಸುಲ್ತಾನರು, ನವಾಬರು ನಾವು ಭಾರತಕ್ಕೆ ಸೇರುವುದನ್ನು ಪ್ರತ್ಯೇಕವಾದ ಭಾಗ ಕೊಡ್ರಿ ಎಂಬ ಕೂಗು ಕೇಳಿ ಬಂತು. ಇವೆಲ್ಲವುಗಳನ್ನು ಹೋಗಲಾಡಿಸಲು ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಪಂಡಿತ್ ಜವಾಹರಲಾಲ್ ನೆಹರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿಯೇ ರಚನೆ ಮಾಡುವುದರ ಮೂಲಕ ಈ ಒಕ್ಕೂಟ ಪದ್ಧತಿಯನ್ನು ಜಾರಿಗೆ ತಂದರು. ಹಾಗಾಗಿ ಅಮೆರಿಕದ ಹಾಗೆ ರಾಜ್ಯಗಳಿಂದ ಕೂಡಿದಂಥ ರಾಷ್ಟ್ರವಾಗಿದ್ದರೂ ಕೂಡ ಅಮೆರಿಕ ದೇಶ ರಾಜ್ಯಗಳಿಗೆ ಕೊಟ್ಟಷ್ಟು ಸ್ವಾತಂತ್ರ್ಯ ಭಾರತ ನೀಡಿಲ್ಲ. ಯಾಕಂದರೆ ಇಲ್ಲಿ ಒಂದೇ ಸಂವಿಧಾನ, ಅಮೆರಿಕದಲ್ಲಿ ಎರಡು ಸಂವಿಧಾನ ಹೊಂದಲು ಅವಕಾಶಗಳಿವೆ, ಭಾರತದಲ್ಲಿ ಒಂದೇ ನಾಗರಿಕತ್ವ, ಇಲ್ಲಿ ಅಮೆರಿಕದಲ್ಲಿ ದ್ವಿಪೌರತ್ವವಿದೆ. ಹಾಗಾಗಿ ಈ ಎಲ್ಲವುಗಳನ್ನು ನೋಡಲಾಗಿ ಕೆಲವು ಸಂದರ್ಭಗಳಲ್ಲಿ ರಾಜ್ಯಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ರಾಷ್ಟ್ರದಲ್ಲಿರುವಂತಹ ನಾಯಕರು ನೋಡಿಕೊಂಡು ಹೋಗುತ್ತಾರೆ. ರಾಜ್ಯಗಳು ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಕೈ ಜೋಡಿಸುವುದರ ಮೂಲಕ, ಸಹಕಾರವನ್ನು ಕೊಡುವುದರ ಮೂಲಕ ಯಾವುದೇ ಅತಿರೇಕಕ್ಕೆ ಹೋಗದ ಹಾಗೆ ಕಾರ್ಯನಿರ್ವಹಿಸುವಂಥದ್ದೇ ಇದರ ಮೌಲ್ಯಮಾಪನ ಎಂದು ಕೂಡ ಕರೆಯುತ್ತೇವೆ. ಕೆಲವೊಮ್ಮೆ ವಿಶೇಷವಾಗಿ ರಾಜ್ಯಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಶೆಡ್ ಹೊಡೆಯುವಂಥದ್ದು ಕೂಡ ಸ್ವಾಭಾವಿಕ. ವಿಶೇಷವಾಗಿ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ, ಕೇರಳದ ಪಿಣರಾಯನ್ ವಿಜಯನ್ ಇವರೆಲ್ಲ ಕೆಲವೊಮ್ಮೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವಂಥದ್ದು, ಅವುಗಳು ಜಾರಿ ತಂದಿರುವಂಥದ್ದನ್ನು ಜಾರಿಗೆ ತರದೇ ಇರುವಂಥದ್ದು ನಾವು ಕಾಣಬಹುದು. ಆದರೆ ನಾವೆಲ್ಲ ಭಾರತೀಯರು ಎಂಬ ಭಾವನೆಗಳು ವ್ಯಕ್ತವಾಗುವುದರ ಮೂಲಕ ಯಾವ ತೊಂದರೆಗಳಾಗದ ಹಾಗೆ ನೋಡಿಕೊಂಡು ಹೋಗುವಂಥದ್ದೇ ಇದರ ಮೂಲ ಉದ್ದೇಶ. ಹಾಗಾಗಿ ಇಲ್ಲೇ ಪ್ರಾರಂಭದಲ್ಲಿನೇ ಹೇಳಿದ ಹಾಗೆ ಕೇಂದ್ರ ಪಟ್ಟಿಯಲ್ಲಿ 99 ವಿಷಯಗಳು ಇರುವುದರಿಂದ ಕೇಂದ್ರಕ್ಕೆ ಹೆಚ್ಚಿನ ಬಲಾಢ್ಯತೆ, ರಾಜ್ಯಗಳಿಗೆ ಸ್ವಾಯತ್ತತೆ ಬಹಳ ಕಡಿಮೆ. ರಾಜ್ಯಗಳ ಪಟ್ಟಿಯಲ್ಲಿರುವಂಥವುಗಳ ಮೇಲೆ ಕೇಂದ್ರ ಸರ್ಕಾರ ಕಾಯ್ದೆ ಕಾನೂನು ಮಾಡಬಹುದು, ಆದರೆ ಕೇಂದ್ರ ಪಟ್ಟಿಯಲ್ಲಿರುವಂಥ ಕಾಯ್ದೆ ಇರುವಂಥ ವಿಷಯಗಳ ಮೇಲೆ ರಾಜ್ಯಗಳಿಗೆ ಯಾವ ಹಕ್ಕು ಇರುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಕೇಂದ್ರ ಬಲಿಷ್ಠವಾಗಿರುತ್ತದೆ, ಆದರೆ ಇಡೀ ದೇಶವನ್ನು ಕೊಂಡೊಯ್ಯುವಂಥ ಪ್ರಮುಖ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರುವುದರಿಂದ ಕೇಂದ್ರ ಸರ್ಕಾರದ ವ್ಯವಸ್ಥೆನೇ ಅಂತಿಮವಾಗಿರುತ್ತದೆ. ಹಾಗಾಗಿ ರಾಜ್ಯಗಳಲ್ಲಿ ಕೆಲವೊಮ್ಮೆ ಆಡಳಿತ ವಿರೋಧಿ ಅಲೆಗಳಿದ್ದರೂ ಕೂಡ, ತಮಗೆ ಆಗದೇ ಇರುವಂಥ ಪಕ್ಷಗಳಿದ್ದರೂ ಕೂಡ ಅವುಗಳ ಮೇಲೆ ಬ್ರಹ್ಮಾಸ್ತ್ರಗಳನ್ನು ಮಾಡದ ಹಾಗೆ ಎಲ್ಲ ರಾಜ್ಯಗಳನ್ನು ಕೂಡಿಕೊಂಡು ಹೋಗುವಂಥದ್ದು. ಹಾಗೆ ರಾಜ್ಯಗಳು ಕೂಡ ರಾಜ್ಯಗಳ ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಕೇರಳದ ಮಧ್ಯೆ ಕಾವೇರಿ ವಿವಾದ, ಆಂಧ್ರ, ತೆಲಂಗಾಣ, ಕರ್ನಾಟಕದ ಮಧ್ಯೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯೆ ನದಿ ನೀರಿನ ಹಂಚಿಕೆ, ಗಡಿ ವಿವಾದ ಹಂಚಿಕೆ, ಈಚೆ ಕಡೆ ಬೆಳಗಾವಿ, ಅಂಕೋಲಾ, ಕಾಸರಗೋಡು, ಇವೆಲ್ಲ ಪ್ರದೇಶಗಳನ್ನು ಕೂಡ ಬಿಟ್ಟುಕೊಡುವುದು ಅಂತ ಹೇಳಿ, ಈ ರೀತಿ ರಾಜ್ಯಗಳ ಮಧ್ಯೆ ಏನಾದರೂ ಕುಂದುಕೊರತೆಗಳು ಅಥವಾ ನ್ಯೂನತೆಗಳಿದ್ದಾಗ ಸರಿಪಡಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಆಳುವಂಥವರ ಮೇಲೆ ಇರುತ್ತದೆ. ಹಾಗಾಗಿ ಕೇಂದ್ರ ಸರ್ಕಾರವು ಕೂಡ ರಾಜ್ಯಗಳಿಗೆ ತಾರತಮ್ಯತೆಯನ್ನು ಮಾಡದ ಹಾಗೆ ನೋಡಿಕೊಂಡು ಹೋಗುವಂಥದ್ದು ಇದರ ಮೂಲ ಉದ್ದೇಶ ಎಂದು ಹೇಳಿದ್ರು. ಹೀಗಾಗಿ ಏನೇ ಇದ್ದರೂ ಕೂಡ ಭಾರತ ದೇಶದಲ್ಲಿ ಒಕ್ಕೂಟ ಪದ್ಧತಿ ವ್ಯವಸ್ಥಿತವಾಗಿ ಕಾರ್ಯಾಚರಣೆ ಮಾಡುತ್ತಾ ಇದೆ. ಕೆಲವೊಮ್ಮೆ ರಾಜ್ಯಗಳ ವಿರುದ್ಧ ಕೇಂದ್ರ ಸರ್ಕಾರ ಹರಿಹಾಯ್ದರೂ ಕೂಡ, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಗಳು ಹರಿಹಾಯ್ದರೂ ಕೂಡ
ಅಂತಿಮವಾಗಿ ಕೇಂದ್ರ ಸರ್ಕಾರದ ಮಾತುಗಳನ್ನೇ ರಾಜ್ಯಗಳು ಕೇಳುತ್ತವೆ. ರಾಜ್ಯಗಳಿಗೆ ಬೇಕಾಗಿರುವುದನ್ನು ಸರಬರಾಜು ಮಾಡುವಂತದ್ದು ಕೇಂದ್ರದ ಒಂದು ಕರ್ತವ್ಯವಾಗಿರುವುದರಿಂದ ಯಾವ ತೊಂದರೆಗಳು ಆಗುವುದಿಲ್ಲ ಎಂದರೆ ತಪ್ಪಾಗಲಾರದು. ನೆಕ್ಸ್ಟ್ ಇದರ ಕೊನೆಯ ಒಂದು ಸಣ್ಣ ಟಾಪಿಕ್, 356ನೇ ಕಲಮು, 356 ಆರ್ಟಿಕಲ್ 356, ಇದರ ದುರುಪಯೋಗ ಹೇಗಾಗಿದೆ ಅಂದ್ರೆ ಇದರ ಹೇಗೆ ಜಾರಿಗೆ ಬಂತು ಎಂಬುದು ಕೂಡ ಇದರ ಉದ್ದೇಶ. ಆರ್ಟಿಕಲ್ 356 ಅಂದ್ರೆ ಕಲಮು 356 ಬೇರೆ ಏನೂ ಅಲ್ಲ, ರಾಜ್ಯಗಳಲ್ಲಿ ಆಡಳಿತ ಮಾಡುತ್ತಿರುವಂತಹ ರಾಜ್ಯಗಳು ಕೆಲವೊಮ್ಮೆ ಸಂವಿಧಾನಾತ್ಮಕವಾಗಿ ಮೀರಿ, ಕಾನೂನನ್ನು ಮೀರಿ ಆಡಳಿತ ಮಾಡುತ್ತಾ ಇವೆ ಎಂಬ ಭಾವನೆಗಳು ರಾಜ್ಯಪಾಲರಿಗೆ ವ್ಯಕ್ತವಾದರೆ ರಾಜ್ಯಪಾಲರ ಒಂದೇ ಒಂದು ವರದಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟರೆ ಈ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ಲೋಕಸಭೆ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರುವಂತದ್ದನ್ನೇ ಇದರ ಮುಖ್ಯ ಉದ್ದೇಶ. 356ನೇ ಕಲಮು ಇದು ಬಹಳ ಪ್ರಬಲವಾಗಿತ್ತು. ಆದರೆ ಇತ್ತೀಚೆಗೆ ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿವೆ. ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿರುವುದರಿಂದ ಇದರ ಒಂದು ಆರ್ಟಿಕಲ್ 356 ಒಂದು ಹೇರಿಕೆ ಬಹಳ ಕಡಿಮೆಯಾಗುತ್ತಾ ಬಂದಿದೆ. ಯಾಕೆ ಅಂದರೆ ಒಂದು ಕಾಲದಲ್ಲಿ ಬರೀ ಕಾಂಗ್ರೆಸ್ ಪಕ್ಷವಿತ್ತು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾರು ಮಾತನಾಡುತ್ತಿರಲಿಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾರು ಏನೂ ಹೇಳಿಕೆ ಕೊಡುತ್ತಿರಲಿಲ್ಲ. ಕೆಲವೊಮ್ಮೆ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳು ಬಂದರೂ ಕೂಡ ಕೇಂದ್ರ ಸರ್ಕಾರ ಅದರ ಮೇಲೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎನ್ನುವ ಹಾಗೆ ಇದನ್ನು ಉಪಯೋಗ ಮಾಡುತ್ತಿತ್ತು. ರಾಜ್ಯಪಾಲರನ್ನ ಕೇಂದ್ರದ ಏಜೆಂಟರು ಎಂದು ಕೂಡ ಕರೆಯುವಂತಹ ವಾಡಿಕೆಗಳಿದ್ವು. ಆದರೆ ಯಾವಾಗ ಪ್ರಾದೇಶಿಕ ಪಕ್ಷಗಳು, ತಮಿಳುನಾಡು, ಇವತ್ತು ತಮಿಳುನಾಡು, ಕೇರಳ, ಉತ್ತರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಆಸಾಂ ಇಂತಹ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಬಲಾಢ್ಯವಾಗಿವೆ. ವಿಶೇಷವಾಗಿ ತಮಿಳುನಾಡು, ಆಂಧ್ರ, ತೆಲಂಗಾಣದಲ್ಲಿ ಕಾಂಗ್ರೆಸ್ಸು ಕೂಡ ಕಡಿಮೆ, ಬಿಜೆಪಿಯನ್ನು ಕೂಡ ಕಡಿಮೆ. ಉತ್ತರ ಪ್ರದೇಶದಲ್ಲಿಯೂ ಕೂಡ ಇತ್ತೀಚೆಗೆ ಬಿಜೆಪಿ, ಕಾಂಗ್ರೆಸ್ಸನ್ನು ಅಲ್ಲಿ ಬಹಳ ಕಡಿಮೆ, ಅಲ್ಲಿ ಬೇರೆ ಬೇರೆ ಪಕ್ಷಗಳೇ. ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ಪ್ರಾದೇಶಿಕ ಪಕ್ಷಗಳೇ ಬಲಾಢ್ಯ. ಪಾಂಡಿಚೇರಿ ಎಂಬ ಸಣ್ಣ ರಾಜ್ಯಗಳಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಪ್ರಾದೇಶಿಕ ಪಕ್ಷಗಳು. ಹಾಗಾಗಿ ಇಂತಹ ಪ್ರಾದೇಶಿಕ ಪಕ್ಷಗಳು ಯಾವಾಗ ಅಧಿಕಾರಕ್ಕೆ ಬಂದವು ಕೇಂದ್ರ ಸರ್ಕಾರ ಹಿಂದೆ ಮುಂದೆ ನೋಡುತ್ತಾ ಬಂದಿತ್ತು. ಹಾಗಾಗಿ ಒಂದು ಸಮಯದಲ್ಲಿ ಈ 356ನೇ ಕಲಮಿನ ದುರುಪಯೋಗ ಬಹಳ ಮಾಡಿಕೊಂಡಿರುವಂತವರು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಗಳಾದ ಸಂದರ್ಭಗಳಲ್ಲಿ ತಮಗೆ ಆಗದೇ ಇರುವಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ಮೂಲಕ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ತರುವಂಥದ್ದು ಇದು 6 ತಿಂಗಳ ಕಾಲ ಜಾರಿಗೆ ಇರುತ್ತದೆ. ಅದನ್ನು ಮತ್ತೆ ಮುಂದುವರಿಸಬೇಕಾದ್ರೆ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅನ್ನು ಒಪ್ಪಿಗೆ ಪಡೆದುಕೊಂಡು ಮತ್ತೆ 6 ತಿಂಗಳ ಕಾಲ ಮುಂದೂಡಿಸಬಹುದು. ಈ ರೀತಿ ಕೊನೆಯ ಅಸ್ತ್ರ ರಾಜ್ಯಗಳ ಮೇಲೆ ಕೇಂದ್ರ ಹೇರುವಂಥದ್ದು 356ನೇ ಕಲಮು. ಇದನ್ನ ರದ್ದು ಮಾಡ್ರಿ ಅಂತೇಳಿ ಬೇಡಿಕೆಗಳು ಬಹಳ ವರ್ಷಗಳಿಂದ ಇದೆ, ಆದರೂ ಕೂಡ ಇದು ಹಾಗೆ ಜಾರಿಯಲ್ಲಿದೆ. ಕೊನೆಯ ಸುಮಾರು 10 ವರ್ಷಗಳಿಂದ ಯಾವುದೇ ರೀತಿಯ ಇದರ ಉಪಯೋಗ ಯಾರೂ ಮಾಡಿಲ್ಲ. ಹಾಗಾಗಿ 356ನೇ ಕಲಮು ರಾಜ್ಯಗಳ ಮೇಲೆ ಹೆದರಿಕೆ ಒಡ್ಡುವಂತ ಒಂದು ಬ್ರಹ್ಮಾಸ್ತ್ರ, ಕೇಂದ್ರ ಸರ್ಕಾರದ ಕೊನೆಯ ಅಸ್ತ್ರ ಎಂದರೆ ತಪ್ಪಾಗಲಾರದು. ರಾಜ್ಯ ಸರ್ಕಾರಗಳು ಆಡಳಿತ ಮಾಡುತ್ತಿರುವಂತಹ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳು ಅವನ ಮಂತ್ರಿಮಂಡಲ ಕಾನೂನು, ಶಾಸನ, ಸಂವಿಧಾನ ಮೀರಿ ನಡೆದುಕೊಳ್ಳುತ್ತಿದ್ದಾರೆ ಎಂಬ ಗಮನ ರಾಜ್ಯಪಾಲರಿಗೆ ಸೂಕ್ಷ್ಮವಾಗಿ ಅರ್ಥವಾದರೆ ರಾಜ್ಯಪಾಲರಿಗೂ ಯಾರಿಗೂ ಹೇಳದೆ ತಮ್ಮ ವರದಿಯನ್ನು ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿದರೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಮಂತ್ರಿಗಳು, ಗೃಹ ಇಲಾಖೆ ಸಚಿವರ ವರದಿಯ ಆಧಾರದ ಮೇಲೆ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಹೇಳುವಂತದ್ದನ್ನೇ ಹೇರುವಂತದ್ದನ್ನೇ ಆರ್ಟಿಕಲ್ 356 ಎಂದು ಕೂಡ ಕರೆಯುತ್ತೇವೆ. ಹಾಗಾದ್ರೆ ಇದನ್ನ ಯಾರು ಹೆಚ್ಚು ಜಾರಿಗೆ ತಂದರು ಎಂಬುದರ ಬಗ್ಗೆಯೂ ಕೂಡ ಉಲ್ಲೇಖಗಳಿವೆ. ಪಂಡಿತ್ ಜವಾಹರಲಾಲ್ ನೆಹರೂರು ಪ್ರಧಾನಮಂತ್ರಿಗಳಾಗಿದ್ದಾಗ ಇದನ್ನು 7 ಬಾರಿ, ಅತಿ ಹೆಚ್ಚು 7 ಬಾರಿ ಇದನ್ನು ಉಪಯೋಗಗಳನ್ನು ಮಾಡಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇವಲ 2 ಬಾರಿ, ಆದರೆ ಇಡೀ ಭಾರತ ದೇಶದಲ್ಲಿ ಇಲ್ಲಿಯವರೆಗೆ 356ನೇ ಕಲಮಿನ ಅತಿ ಹೆಚ್ಚು ದುರುಪಯೋಗ ಮಾಡಿಕೊಂಡಿರುವಂತವರು ಶ್ರೀಮತಿ ಇಂದಿರಾ ಗಾಂಧಿ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಆಡಳಿತದ ಅವಧಿಯಲ್ಲಿ ಸುಮಾರು 48 ಬಾರಿ ಈ ಕಲಮಿನ ದುರುಪಯೋಗವಾಗಿದೆ. ತಮಗೆ ಆಗದೇ ಇರುವಂತವರ ಮೇಲೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಹೇರಿರುವಂತದ್ದು ಈ ಇಂದಿರಾ ಗಾಂಧಿಯವರ ಕಾಲದಲ್ಲಿನೇ ಪ್ರಾದೇಶಿಕ ಪಕ್ಷಗಳು ಉಗಮವಾದವು. ಇಂದಿರಾ ಗಾಂಧಿಯವರ ಸರ್ವಾಧಿಕಾರತ್ವ, ಇಂದಿರಾ ಗಾಂಧಿಯ ವಿರುದ್ಧ ಮಾತನಾಡುವಂತ ಅಧಿಕಾರಗಳು ಕೂಡ ಇರಲಿಲ್ಲ. ಉದಾಹರಣೆಗೆ ದಿವಂಗತ ಎಸ್ ನಿಜಲಿಂಗಪ್ಪರು ಮೊಟ್ಟ ಮೊದಲ ಬಾರಿಗೆ ಇಂದಿರಾ ಗಾಂಧಿಯವರ ವಿರುದ್ಧ ಮಾತನಾಡಿ ಹೊರಬಂದು ಕಾಂಗ್ರೆಸ್ ಓ ಎಂಬ ಪಕ್ಷವನ್ನು ಕಟ್ಟಿಕೊಂಡರು. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ವಿರುದ್ಧ ರಣಕಹಳೆ ಊರಿದಂತವರೇ ಎಸ್ ನಿಜಲಿಂಗಪ್ಪ. ಹಾಗಾಗಿ 48 ಬಾರಿ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಈ ರೀತಿ ಕಾರ್ಯಾಚರಣೆಗಳನ್ನು ಮಾಡಿದಂತವ್ರು ಪಂಡಿತ್ ಜವಾಹರ್ ಶ್ರೀಮತಿ ಇಂದಿರಾ ಗಾಂಧಿಯವರು. ಜನತಾ ಪಕ್ಷ ಮುರಾರ್ಜಿ ದೇಸಾಯಿ ಅವರಿದ್ದಾಗ, ಚೌಧರಿ ಚರಣ್ ಸಿಂಗ್ ಅವರ ಅಧಿಕಾರದಲ್ಲಿದ್ದಾಗ 16 ಬಾರಿ, ರಾಜೀವ್ ಗಾಂಧಿಯವರ ಕಾಲದಲ್ಲಿ 6 ಬಾರಿ, ವಿಪಿ ಸಿಂಗ್ ಸರ್ಕಾರದಲ್ಲಿ 2 ಬಾರಿ, ಚಂದ್ರಶೇಖರ ಕಾಲದಲ್ಲಿ 4 ಬಾರಿ, ಪಿವಿ ನರಸಿಂಹರವರ ಕಾಲದಲ್ಲಿ ಕೂಡ 11 ಬಾರಿ, ದೇವೇಗೌಡರ ಕಾಲದಲ್ಲಿ 2 ಸಲ, ಹೀಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ 1, ಆದರೆ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಕೂಡ 2 ಬಾರಿ,
ನರೇಂದ್ರ ಮೋದಿ ಅವರ ಕಾಲದಲ್ಲಿ ಈ ವ್ಯವಸ್ಥೆ ಇಲ್ಲಿಯವರೆಗೂ ಕೂಡ ಇಲ್ಲ. ಹಾಗಾಗಿ ಒಟ್ಟಾರೆ ಈ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ರಾಜ್ಯಗಳು ತಮ್ಮ ಮಾತುಗಳನ್ನು ಕೇಳದೇ ಇದ್ದರೆ ಅವುಗಳ ಮೇಲೆ ಬ್ರಹ್ಮಾಸ್ತ್ರ ಹೇರುವಂತದ್ದೇ ಕೊನೆಯ ಉದ್ದೇಶ. ಹಾಗಾಗಿ ಇತ್ತೀಚೆಗೆ 75 ಪ್ರಕರಣಗಳಕ್ಕಿಂತ ಹೆಚ್ಚು ಇವುಗಳಾಗಿವೆ ಎಂಬ ವರದಿಗಳಿವೆ. 356ನೇ ಕಲಮಿನ ಕೆಲವೊಂದು ಪರಿಶೀಲನೆಗಳನ್ನು ಮಾಡಿರಿ, ಕೆಲವು ಸಲಹೆಗಳನ್ನು ಕೂಡ ನೀಡಲಾಗಿದೆ ಕೇಂದ್ರ ಸರ್ಕಾರಕ್ಕೆ. ಯಾವುವಪ್ಪ ಅಂತ ಕೆಳಗಿನ ಕೆಲವು ಅಂಶಗಳು. ಒಂದು, ಸಂವಿಧಾನದ 356ನೇ ಕಲಮು ಅನಿವಾರ್ಯವಾದರೆ ಮಾತ್ರ ರಾಷ್ಟ್ರಪತಿಗಳು ಆರ್ವಿಕೆ ಜಾರಿಗೆ ತರಬೇಕು. ಅನಿವಾರ್ಯವಿದ್ದರೆ ಮಾತ್ರ, ಬಹುಮತ ಇರದೇ ಇದ್ದರೆ, ಸಂವಿಧಾನ ಮೀರಿ ನಡೆದುಕೊಳ್ಳುತ್ತಿದ್ದರೆ, ಭಾವನೆಗಳಿದ್ದರೆ ಮಾತ್ರ. ಜೊತೆಗೆ ರಾಜ್ಯದ ರಾಜ್ಯಪಾಲರ ವರದಿ ಸ್ಪಷ್ಟವಾಗಿರಬೇಕು, ನಿರ್ದಿಷ್ಟವಾಗಿರಬೇಕು. ತಮಗೆ ಬೇಕಾದ ಹಾಗೆ ವರದಿ ಮಾಡುವ ಹಾಗೆ ಇಲ್ಲ. ಜೊತೆಗೆ ರಾಷ್ಟ್ರಪತಿಗಳು ಆಳ್ವಿಕೆ ಜಾರಿಗೆ ತರುವುದಕ್ಕಿಂತ ಪೂರ್ವದಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ ವಿಸರ್ಜನೆ ಮಾಡಬಾರದು, ಅಂದ್ರೆ ವಿಧಾನ ಪರಿಷತ್ತು ಒಂದು ವೇಳೆ ಇದ್ರೆ ವಿಸರ್ಜನೆ ಮಾಡಬಾರದು ಅಂತ ಹೇಳುವುದೇ ಇದರ ಮೂಲ ಉದ್ದೇಶ. ಇದಿಷ್ಟು ಸಂವಿಧಾನ 356ನೇ ಕಲಮಿನ ದುರುಪಯೋಗ. ಇಲ್ಲಿಗೆ 2ನೇ ಅಧ್ಯಾಯ ಮುಗಿತು. ನಿಮಗೆ ನಾಳೆಯಿಂದ ಪೇಪರ್ 1 ಚಾಪ್ಟರ್ 3 ಹೇಳ್ತೀನಿ. ಧನ್ಯವಾದಗಳು.